ಹಲೋ ಹಲೋ ರೀ ಡಾಕ್ಟರ್ ಸಾಹೇಬ್ರ? ಹಾಂ ಸಾಹೇಬ್ರ, ಅದು 2 ವರ್ಷ ಹಿಂದೆ ನಂದು ಒಂದು ದೋಸ್ತಿಗೆ ತೊಗೊಂಡು ಬಂದಿದ್ದಲ್ಲ ನಿಂಬಲ್ಲಿ. ಹೌದು ಹೌದು. ಅವನಿಗೆ ಆರಾಮ ಇದ್ದಿದ್ದಿಲ್ಲಲ್ಲ? ಹಾಂ ಹಾಂ ಹಾಂ. ಏನಾಯ್ತು ಅವನಿಗೆ? ನೀವು ಅವಾಗ ನನಗೆ ಹೇಳಿದ್ರಿ ಅವನಿಗೆ ಊಟ ಕೊಡಬೇಡಿ, ಅದು ಬರೀ ನೀರಿನಾಗ ಹಿಟ್ಟು ಕಲಸಿ ಕುಡ್ರಿ ಅಂತ ಹೇಳಿದ್ರಲ್ಲ ನನಗೆ. ಹಾಂ, ಅದು ಯಾಕಂದ್ರೆ ಮನುಷ್ಯಾಗ ಆರಾಮ ಇರ್ಲಿಕ್ಕಂದ್ರೆ ಹೊಟ್ಟೆಯಾಗ ಊಟಿದ್ರೆ ಅದು ಡೈಜೆಸ್ಟ್ ಆಗೋದಿಲ್ಲ, ಅದ್ಕನ ಹೇಳಿದೆ ಅವನಿಗೆ ಊಟ ಕೊಡಬೇಡ್ರಿ ಅಂತ. ಹಾ, ಅದಕ್ಕೆ 2 ವರ್ಷದಿಂದ ಅವನಿಗೆ ಊಟನೇ ಕೊಟ್ಟಿಲ್ಲ, ಬರೀ ಅವನಿಗೆ ಹಿಟ್ಟು ನೀರೇ ಕೊಡ್ಲಾಕತ್ತಿದ್ದೀವ್ ರೀ. 2 ವರ್ಷದಿಂದ ಹಿಟ್ಟನಾಗ ನೀರೇ ಕಲಿಸಿಕೊಳ್ಳಾಕತ್ತಾರ? 2 ವರ್ಷದಿಂದ ಅವನಿಗೆ ಆರಾಮಾಗಿದ್ದೀನ? ಇಲ್ಲ ಇಲ್ಲ, ಅವ 2-3 ದಿವಸನಾಗೆ ಆರಾಮಾಗಿದ್ದ. ಮತ್ತೊಂದು ವೇಟ್ 80 ಕಿಲೋನಿಂದ 8 ಕಿಲೋ ಆಗೈತ್ರಿ. ಪಾಪ ಅವ ಇವತ್ತು ಸತ್ ಬಿಟ್ರಿ. ಈಗ ಅವನ ಊಟ ಮಸಾನಾಗ ಇಟ್ಬರ್ಲೇನು?